ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಚೇತನ ಗುರುರಾಜ್. ಇವತ್ತು ನನ್ನ ವೀಡಿಯೋದಲ್ಲಿ ನಿಮಗೆ ನಾನು ಫಂಕ್ಷನ್ಗೆ ಹೋಗಿದ್ವಿ, ಅಣ್ಣನ ಫಂಕ್ಷನ್ಗೆ, ಅದೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನಿ. ತುಂಬ ಖುಷಿ ಆಗ್ತಿದೆ ಊರಿಗೆ ಹೋಗಬೇಕು ಅಂತ. ಇಲ್ಲಿ ಮಕ್ಕಳಿಗೆಲ್ಲ ಬೆಳಗ್ಗೆ ಎದ್ದಮೇಲೆ ಅಕ್ಕ ಹಾಗೆ ಎಕ್ಸೈಸ್ ಎಲ್ಲ ಮಾಡಿಸ್ತಾಳೆ, ಬೇಗ ಎದ್ದರೆ ಈ ಥರ ಎಲ್ಲ ಮಾಡಿಸ್ತಾಳೆ, ನನಗೆ ತುಂಬ ಗಲಾಟೆ ಮಾಡ್ತಾರೆ ಅವರು ಮನೆ ಕ್ಲೀನ್ ಮಾಡೋಕ್ಕೆ ಬಿಡಲ್ಲ ಅಂತ. ನೋಡಿ ನನ್ನ ಮಗಳು ಹೆಂಗೆ ತರಲೆ ಮಾಡಿ ಅಣ್ಣನ ಅಳಿಸ್ತಾಳೆ ಅಂತ. ಅವಳೇ ತರಲೆ ಮಾಡಿದ್ದಾಳೆ, ಬಟ್ ಅವನು ಅಳ್ತಾ ಇದ್ದಾನೆ, ಇವಳಿಗೆ ಬೇಜಾರು ಮಾಡಿಬಿಟ್ಟೆ ಅಂತ ಅವನು ಅಳ್ತಾ ಇದ್ದಾನೆ. ನೋಡಿ ಎಷ್ಟೆಲ್ಲ ತರಲೆ ಮಾಡ್ತಿದ್ದಾರೆ ಅಂತ. ರೆಡಿಯಾಗಿ ಅಂದರೆ ರೆಡಿ ಆಗ್ತಾ ಇರಲಿಲ್ಲ ಅವರು ಫಂಕ್ಷನ್ಗೆ ಹೋಗೋಕ್ಕೆ. ಹೀಗೆ ಅವರು ಅಳ್ತಾ ಅವನು ಸಮಾಧಾನ ಮಾಡೋಕ್ಕೆ ಇದು ಮಾಡ್ತಾಯಿದ್ರು, ಇಬ್ಬರು ಅಷ್ಟೇ ಗಲಾಟೆ ಮಾಡ್ತಾಯಿದ್ಲು ಅವಳು. ನೆಕ್ಸ್ಟು ನಾವು ರೆಡಿಯಾಗಿ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡೋಣ. ನೋಡಿ ಈ ಥರ ರೆಡಿಯಾಗಿ ನಾವು ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ವಿ. ತುಂಬ ಖುಷಿಯಾಗಿದ್ದೀವಿ, ಎಲ್ಲರೂ ಎಕ್ಸೈಟಾಗಿದ್ವಿ ಊರಿಗೆ ಹೋಗಬೇಕು ಅಂದರೆ. ತುಂಬ ದಿನ ಆದಮೇಲೆ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಅದು ಅಮ್ಮನವ್ರಿಗೆ, ಇದು ಅಮ್ಮನ ಅಕ್ಕನ ಮಗಂದು, ನಮಗೆ ಅಂದರೆ ದೊಡ್ಡಮ್ಮನ ಮಗಂದು ಬೀಗ್ರೂಟ ಇತ್ತು, ಅದಕ್ಕೆ ಹೋಗ್ತಾ ಇದ್ವಿ ನಾವು ಊರಿನ ಅಂದರೆ ಊರಿಗೆ ಹೋಗ್ತಾ ಇದ್ವಿ. ಅದೇ ಖುಷಿ ನಮಗೆ ಊರಿಗೆ ಹೋಗ್ತಾ ಇದ್ದೀವಿ ಅಂತ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಅಂದರೆ ಚಿಕ್ಕವರಿದ್ದಾಗ ಕರ್ಕೊಂಡು ಹೋಗಿದ್ವಿ, ಈ ಥರ ಸ್ವಲ್ಪ ದೊಡ್ಡವ್ರು ಆದಮೇಲೆ ನಾವು ತೋರ್ಸೋಕ್ಕೆ ಅಂತ ಊರಿಗೇನು ಕರ್ಕೊಂಡೋಗಿರಲಿಲ್ಲ. ಹಾಗಾಗಿ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ ನನ್ನ ಚಾರ್ವಿ ಡ್ಯಾನ್ಸ್ ಎಲ್ಲ ಹಾಗೆ ರ್ಯಾಂಡಮಾಗಿ ಹಾಕಿದ್ದೀನಿ. ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು, ಅವಳಗಂತೂ ತುಂಬಾ ಖುಷಿ ಆಯ್ತು. ಈ ಥರ ಆಟ ಆಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಸಾಂಗ್ ಅಂತೂ ತುಂಬ ಚೆನ್ನಾಗಿ ಹಾಕಿದ್ರು ಅವಳಿಗೆ ಡ್ಯಾನ್ಸ್ ಆಡೋಕ್ಕೆ. ಹಾಗಾಗಿ ತುಂಬ ಎಂಜಾಯ್ ಮಾಡಿಕೊಂಡು ಮಕ್ಕಳು ಹೋದ್ವಿ. ಮತ್ತು ಅವಳು ಲಿಪ್ಸ್ಟಿಕ್ ಹಾಕಿದ್ಲು ಅಂತ ಎಷ್ಟು ಗಲಾಟೆ ಮಾಡಿದ್ಲು ನೋಡಿ. ಹಾಕಬೇಡ ಅಂದರೆ ನನ್ನ ಲಿಪ್ಸಿಂದ ತೊಗೊಂಡು ಹಾಗೆ ಹಾಕ್ಕೊಂಡ್ಲು. ಹಾಗಾಗಿ ಅವಳ ಜೊತೆ ನಾವು ಹಾಕ್ಕೊಳ್ಳಿ, ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ನಾನು ರೆಡಿಯಾಗೋಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಅವಳಿಗೂ ಹಾಕಬೇಕು, ಮಕ್ಳಿಗೆ ಸ್ಕಿನ್ ಹಾಳಾಗುತ್ತೆ ಅಂತ. ಹಾಗಾಗಿ ನಾನು ಅಷ್ಟೊಂದು ಕಡಿಮೆ ಮಾಡಿಬಿಡ್ತೀನಿ, ಹಾಕ್ಕೊಳ್ಳೋಕ್ಕೆ ಹೋಗೋಲ್ಲ. ಹೀಗೆ ಸಿಂಪಲಾಗಿ ರೆಡಿಯಾಗಿದ್ವಿ, ಒಂದು ಟಾಪ್ ಕುರ್ತಾ ಥರ ಹಾಕ್ಕೊಂಡಿದ್ವಿ ಇಬ್ಬರೂ, ಅಕ್ಕ ನಾನು. ಮಕ್ಕಳು ಸ್ಕರ್ಟ್, ಅವಳು ಸ್ಕರ್ಟ್ ಹಾಕ್ಕೊಂಡಿದ್ಲು. ಸೆಕೆ ತುಂಬ, ಫ್ರಾಕ್ ಆ ಥರ ಎಲ್ಲ ಹಾಕಿದ್ರೆ ಈ ಸೆಕೆಯಲ್ಲಿ ತುಂಬ ಜಿಗಿಜಿಗೆ ಅಂದ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಸಿಂಪಲ್ ಹೋಗಿದ್ವಿ. ಮತ್ತು ಬೀಗ್ರೂಟ್ ಆಗೋದ್ರಿಂದ ತುಂಬ ಸ್ಯಾರಿ ಆ ಥರ ಎಲ್ಲ ಹಾಕ್ಕೊಂಡು ಹೋಗಬೇಕು ಅಂತ ಏನು ಅನಿಸಲ್ಲ. ಹಾಗೆ ಕುರ್ತಾ ಎಲ್ಲ ಹಾಕ್ಕೊಂಡು ಹೋದ್ವಿ. ತುಂಬಾ ಎಂಜಾಯ್ ಮಾಡಿದ್ಲು ನನ್ನ ಮಗಳು ಮತ್ತು ಚಿದು, ಇಬ್ಬರೂ ಎಂಜಾಯ್ ಮಾಡಿದ್ರು. ಊರಿಗೆ ಹೋಗ್ತಾ ನಾನು ಊರ್ದ ಹಾಗೆ ಸ್ವಲ್ಪ ವೀಡಿಯೋಸ್ನೆಲ್ಲ ಮಾಡ್ಕೊಂಡಿದ್ದೀನಿ, ಅದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ತುಂಬ ಖುಷಿಯಾಗಿದೆ ಊರಿಗೆ ಹೋಗ್ತಾ ಇರೋದು. ಇದು ನಾವು ಕೆ ಆರ್ ನಗರ ಹತ್ರ ಊರಿಗೆ ಹೋಗ್ತಾ ಇರೋದು, ಅಮ್ಮನವರು ಮತ್ತು ಅಪ್ಪನವ್ರು ಇಬ್ಬರದು ಅಲ್ಲೇ. ನಿಲ್ಲಕ್ಕೆ ಐತಲ್ಲ ಅವಳಿಗೆ ಅನ್ನೋ ಡ್ಯಾನ್ಸ್. Let's go to the party and I'm going to go to the party.
ಮತ್ತು ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿ ಸಾಗರಕಟ್ಟೆಗೆ ಹೊಸ ರೋಡ್ ಮಾಡಿದ್ದಾರೆ. ಕೆಆರ್ ನಗರಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಹೊಸ ರೋಡ್ ಸಾಗರಕಟ್ಟೆಯಲ್ಲಿ ಮಾಡಿದ್ದಾರೆ. ಆ ರೋಡಲ್ಲಿ ನೀವು ಹೋಗಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅಂದರೆ ಸಂಜೆ ಟೈಮಲ್ಲಿ ಹೋದ್ರೂ ತುಂಬ ಚೆನ್ನಾಗಿ ಫೋಟೋಶೂಟ್ ಮಾಡೋಕ್ಕಿರ್ಬೋದು, ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ. ಮಧ್ಯ ರೋಡ್ ಬಂದು ಆ ಕಡೆ ಈ ಕಡೆ ನೀರೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂದರೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ನಮಗೆ ಹೇಗೆ ಬ್ರಿಡ್ಜಲ್ಲಿ ಗೊತ್ತಾಗ್ತಾ ಇತ್ತು ನೀರು ಮೇಲೆ ಹೋಗ್ತಾ ಇದ್ವಿ ಅಂತ, ಆ ಥರ ಫೀಲ್ ಆಗುತ್ತೆ ನಮಗೆ ಇವಾಗ ಹೊಸ ರೋಡ್ ಮಾಡಿರೋದು. ತುಂಬಾ ಚೆನ್ನಾಗಿದೆ ಹೊಸ ರೋಡು. ಮತ್ತು ಫಿಶ್ ತಿನ್ನೋರ್ಗಂತೂ ತುಂಬಾ ಒಳ್ಳೆ ಫ್ರೆಶ್ ಅಂದರೆ ಫ್ರೆಶ್ ಆಗಿರೋ ಫಿಶ್ನ ಅಲ್ಲೇ ಫ್ರೈ ಮಾಡಿ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ತುಂಬ ಚೆನ್ನಾಗಿದೆ ರೋಡ್ ಇದು. ಸಂಜೆ ಬರ್ತಾ ನಾನೊಂದು ಆ ಕಡೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಅಲ್ಲಿ ಹೋದರೆ ಈ ರೋಡಲ್ಲಿ ಹೋಗಿ ಟ್ರೈ ಮಾಡಿ. ಎಲ್ಲ ಎಂಜಾಯ್ ಮಾಡಿದ್ಲು ನನ್ನ ಮಗಳು ಅಂತ. ನನ್ನ ಮಗಳಂತೂ ಕುಣಿತಾನೆ ಇಲ್ಲ, ಅವಳಿಗೆ ನಿದ್ದೆ ಬೇರೆ ಬಂದಿತ್ತು ಮಧ್ಯಾಹ್ನ ಟೈಮು, ಮಕ್ಳಿಗೆ ಬೇರೆ ಹೊಟ್ಟೆ ಹಸಿದಿತ್ತು. ಹಾಗಾಗಿ ನಾವು ಮಾತಾಡ್ತಾ ಹಾಗೆ ಎಂಜಾಯ್ ಮಾಡ್ತಾ ಹೋದ್ವಿ. ಊರು ನೋಡಿ ಎಷ್ಟು ಗ್ರೀನಾಗಿ, ಎಷ್ಟು ಅಂದರೆ ಫ್ರೆಶ್ ಗಾಳಿ ಬರುತ್ತೆ, ಖುಷಿಯಾಗುತ್ತೆ ನೋಡೋಕ್ಕೇ. ನೋಡ್ತಾ ಖುಷಿಯಾಗಿ ಹಳೆದೆಲ್ಲ ನೆನ್ಪು ಮಾಡಿಕೊಂಡು, ಅಮ್ಮನೂ ಅಷ್ಟೇ ಇಲ್ಲೆಲ್ಲ ಓಡಾಡಿದ್ದೆಲ್ಲ ನೆನ್ಪು ಮಾಡಿಕೊಂಡು ನಮಗೂ ಎಲ್ಲ ಹೇಳಿ ಮಕ್ಕಳಿಗೆಲ್ಲ ಹೇಳ್ತಾ ಖುಷಿಪಟ್ವಿ. ಇನ್ನೇನು ನಮ್ಮ ಫಂಕ್ಷನ್ ಸಿಕ್ತು, ಅಲ್ಲೆಲ್ಲರನ್ನೂ ಮಾತಾಡಿಸ್ತಾ ನಾನು ಎಲ್ಲರನ್ನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಡೈರೆಕ್ಟು ಊಟ ಟೈಮ್ ಆಗಿತ್ತು ಅಂತ ಊಟಕ್ಕೆ ಕೂತ್ಕೊಂಡ್ವಿ, ಎಲ್ಲರನ್ನೂ ಮಾತಾಡಿಸ್ಬಿಟ್ಟು. ನಾನ್ ವೆಜ್ ಊಟ ಎಲ್ಲ ಊಟ ಚೆನ್ನಾಗಿತ್ತು ಎಲ್ಲರಿಗೂ. ನನಗೆ ವೆಜ್ ಇತ್ತು. ಮಕ್ಕಳು ಐಸ್ ಕ್ರೀಮ್ ತಿನ್ನೋದ್ರಲ್ಲೇ ಊಟನೇ ಅರ್ಧಕ್ಕರ್ಧ ಬಿಟ್ಬಿಟ್ರು. ಎಂಜಾಯ್ ಮಾಡಿದ್ವಿ ಎಲ್ಲರೂ, ತುಂಬಾ ಚೆನ್ನಾಗಿ ಅನಿಸ್ತು. ಇಲ್ಲಿ ಎಲ್ಲರ ಜೊತೆ ಮಾತಾಡ್ತಾ ಊಟ ಎಲ್ಲ ಮುಗಿಸಿ ಇಲ್ಲಿ ಕೂತ್ಕೊಂಡ್ವಿ. ಡೆಕೋರೇಷನ್ ಕೂಡ ಸಿಂಪಲಾಗಿ ತುಂಬ ಚೆನ್ನಾಗಿ ಮಾಡಿದರು ಎಲ್ಲರು. ಆಲ್ಮೋಸ್ಟ್ ನಾವು ಲೇಟಾಗಿತ್ತು, ಅಮ್ಮಂಗೆ ಸ್ವಲ್ಪ ಕ್ಲಿನಿಕ್ ಕರ್ಕೊ ಹೋಗ್ಬೇಕು, ಅಲ್ಲಿ ಹೋಗಿ ಬರೋಷ್ಟಿಗೆ ಸ್ವಲ್ಪ ಲೇಟಾಗಿತ್ತು. ಎಲ್ಲರೂ ಅಂದರೆ ದೊಡ್ಡಮ್ಮನ ಮಕ್ಕಳೆಲ್ಲ ಹೋಗಿದ್ರು, ಇವಳು ನನ್ನ ಆಂಟಿ ಮಗಳು, ಇದು ನಮ್ಮ ಅಮ್ಮನ ತಂಗಿ, ನಮ್ಮಮ್ಮ ಒಟ್ಟು 7 ಜನ. ನನಗೆ 3 ಜನ ದೊಡ್ಡಮ್ಮಂದಿರು, 3 ಜನ ಚಿಕ್ಕಮ್ಮಂದಿರಿದ್ದಾರೆ. ಇದು ದೇವಸ್ಥಾನ ಅಲ್ಲೇ ಇದೆ ನಮಗೆ, ಇದು ಮನೆ ದೇವ್ರ ದೇವಸ್ಥಾನನೂ ಆಗಬೇಕು. ತುಂಬ ದಿನ ಆಗಿತ್ತು ಅಂತ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಪೂಜೆ ಸಾಮಾನು ತಂದಿದ್ವಿ ನಾವು. ಪೂಜೆ ಎಲ್ಲ ಮಾಡಿಸ್ಕೊಂಡು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ದೊಡ್ಡಮ್ಮನ ಮನೆಗೆ ಹೋಗಬೇಕಿತ್ತು. ಅಲ್ಲಿ ಪಕ್ಕದಲ್ಲೇ ಅಂದರೆ ಪಕ್ಕದ ಊರಲ್ಲೇ, ಅಮ್ಮನ ಊರಲ್ಲೇ ದೊಡ್ಡಮ್ಮನ ಮನೆ ಇತ್ತು. ಅಲ್ಲಿಗೆ ಹೋಗಿ ಮಾತಾಡಿಸ್ಕೊಂಡು ಹೋಗೋಣ ಅಂತ ಅಲ್ಲಿಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು. ಇದು ಗದ್ದೆ, ಅಮ್ಮ ಅವ್ರ ಅಪ್ಪಂದು ಮತ್ತು ದೊಡ್ಡಮ್ಮವ್ರದ್ದೆಲ್ಲ ಇಲ್ಲಿ, ನಮ್ಮದು ಗದ್ದೆ ಇದೆ ಇಲ್ಲಿ. ಕವಲೆ ಇತ್ತು, ಚಿಕ್ಕ ಕವಲೆ ದೊಡ್ಡ ಕವಲೆ ಅಂತ. ಇಲ್ಲಿ ನಾವು ನೀರಲ್ಲಿ ಆಟ ಆಡ್ತಾ ಬಟ್ಟೆ ಎಲ್ಲ ಹೋಗಿ ಅವಾಗ ಕರ್ಕೊಂಬರ್ತಾಯಿದ್ರು ದೊಡ್ಡಮ್ಮ ಅಜ್ಜಿ ಎಲ್ಲರೂ. ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಮಕ್ಕಳಿಗೆಲ್ಲ ಹಸು ಎಮ್ಮೆ ಮತ್ತು ಎತ್ತಿನ ಗಾಡಿ ಎಲ್ಲ ತೋರಿಸಿ ನಾವು ಮತ್ತೆ ಆಡ್ಕೊಂಡು ಹೋಗ್ತಾ ಇದ್ವಿ, ಇಲ್ಲೆಲ್ಲ ನಡ್ಕೊಂಡು ಬರ್ತಾ ಇದ್ವಿ, ಎಂಜಾಯ್ ಮಾಡಿದ್ವಿ ಅಂತೆಲ್ಲ ತೋರಿಸ್ತಾ ಇದ್ವಿ. ಇದು ನಮ್ಮ ದೊಡ್ಡಮ್ಮನ ಮನೆ, ಅಂದರೆ ಅಮ್ಮನ 3ನೇ ಅಕ್ಕನ ಮನೆ ಇದು. ತುಂಬ ಅಂದರೆ ಎಲ್ಲರ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ, ಆಗಲಿಲ್ಲ. ಎಲ್ಲ ಮಾತಾಡ್ತಾ ಇದ್ವಿ, ಹೇಗೆ ಆಟ ಆಡಿದ್ವಿ ಅಂತ. ಈ ಮರದ ಆಟ ಆಡ್ತಿದ್ವಲ್ಲ. ಇವರು ನಮ್ಮ ಅಣ್ಣ, ಇಲ್ಲಿ ಮಿಷಿನ್ ಇದೆ ಅವ್ರದ್ದು, ಅಂದರೆ ಅಕ್ಕಿ ಮಿಲ್ ಅವ್ರದ್ದು. ಇದೆಲ್ಲ ಮಕ್ಕಳಿಗೆಲ್ಲ ತೋರಿಸ್ತಾ ಇದ್ವಿ. ಇಲ್ಲೆಲ್ಲ ನಾವು ಮುಂಚೆ ಇದು ಬೇರೆ ಥರ ಇತ್ತು, ಇನ್ನು ಹಳೇದು. ಇವಾಗೆಲ್ಲ ಅಣ್ಣ ಅಪ್ಡೇಟ್ ಮಾಡಿದ್ದಾರೆ ಎಲ್ಲ ಥರನೂ. ಮಕ್ಕಳೇ ನಾವೆಲ್ಲ ಇದು ಹೇಳ್ತಾ ಇದ್ವಿ, ನಾವು ಇಲ್ಲೆಲ್ಲ ಗುಡಿಸ್ತಾ ಇದ್ವಿ, ಎಲ್ಲ ಆಟ ಆಡ್ತಾ ಇದ್ವಿ, ನಾವಿಷ್ಟು ನಾವು ಗುಡ್ಸೋದು ನೀವು ಗುಡ್ಸೋ ಅಂತೆಲ್ಲ ಹೇಳ್ತಾ ಇದ್ವಿ. ಅಂದಿದ್ದಕ್ಕೆ ಮಕ್ಕಳು ಮಾಡ್ತಾಯಿದ್ರು ನೋಡಿ, ಭತ್ತ ಎಲ್ಲ ಹೇಗೆ ಹಾಕ್ತಾರೆ, ಹಾಕಿದ್ಮೇಲೆ ಅದು ಅಕ್ಕಿ ಹೇಗೆ ಬರುತ್ತೆ ಪ್ರೋಸೆಸ್ ಮಾಡೋದೆಲ್ಲ ನಾನು ಮಕ್ಕಳಿಗೆ ತೋರಿಸ್ತಾ ಇದ್ವಿ. ಅವರೆಲ್ಲ ಒಳ್ಳೆ ಒಂಥರ ಹೊಸದಾಗಿ ನೋಡ್ತಾಯಿದ್ರು, ನಮಗೂ ಖುಷಿ ಆಯಿತು. ಹಳೆ ನೆನ್ಪು ಮಾಡ್ಕೋತಿದ್ವಿ, ಇಲ್ಲೆಲ್ಲ ಆಟ ಆಡ್ತಿದ್ವಿ, ಜೂಟ ಆಟ ಆಡ್ತಿದ್ವಿ, ಕಣ್ಣಮುಚ್ಚಲೆ ಆಡ್ತಿದ್ವಿ, ಇಲ್ಲೆಲ್ಲ ಉಸ್ಕೊಂಡು ಅಂದ್ಬಿಟ್ಟು ಅಕ್ಕ ಮತ್ತು ಅಣ್ಣ ಎಲ್ಲ ನೆನ್ಪು ಮಾಡ್ಕೊಂಡು ಮಾತಾಡ್ತಾ ಇದ್ವಿ. ನಾವು ಒಟ್ಟು ಎಲ್ಲರೂ ಸೇರ್ಕೊಂಬಿಟ್ರೆ, 7 ಜನ ಮಕ್ಕಳೆಲ್ಲ ಸೇರಿಕೊಂಡ್ರೆ ಫುಲ್ ಮನೆ, ಅಜ್ಜಿ ಮನೆ ಫುಲ್ಲು ಜಾತ್ರೆ ಥರ ಆಗಿಬಿಡ್ತಾ ಇತ್ತು. ಹಾಗೆ ಆಲ್ಮೋಸ್ಟ್ ಎಲ್ಲ ಎಂಜಾಯ್ ಮಾಡ್ಕೊಂಡ್ವಿ ನೋಡಿ. ಮಕ್ಕಳು ಅವರು ಸ್ಟಾರ್ಟ್ ಮಾಡಬೇಕಂತೆಲ್ಲ ಸ್ಟಾರ್ಟ್ ಮಾಡಿ, ಅಣ್ಣ ನಮಗೋಸ್ಕರ ಅಲ್ಲಿ ಸ್ಟಾರ್ಟ್ ಮಾಡಿಸಿ ಹೇಗೆ ಪ್ರೋಸೆಸ್ ಆಗುತ್ತೆ ಅಂತ ಮಕ್ಕಳಿಗೆಲ್ಲ ತೋರಿಸಿದ್ರು. ಇದು ಪ್ರೋಸೆಸ್ ಆಗ್ಮೇಲೆ ಸ್ಟಾರ್ಟ್ ಆದಮೇಲೆ ಈ ಥರ ಎಲ್ಲ ಆಗುತ್ತೆ ಅಂತೆಲ್ಲ ತೋರಿಸ್ತಾ ಇದ್ರು ನೋಡಿ. ಈ ಥರ ಭತ್ತ ಎಲ್ಲ ಹೋಗಿ ಒಂದೊಂದು ಸ್ಟೇಜಲ್ಲಿ ಈ ಥರ ಅಕ್ಕಿಯಾಗಿ ಬರುತ್ತೆ ಎಲ್ಲನ ಅಣ್ಣ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನೋಡಿ, ಯಾವ ಥರ ಎಲ್ಲ ಇರುತ್ತೆ ಅಂತ ಹೇಳ್ಕೊಡ್ತಾಯಿದ್ರು ಅಣ್ಣ. ಮತ್ತು ಊರಲ್ಲಿ ಅಮ್ಮನ ಮನೆಗೆ ಹೋಗ್ಬೇಕಿತ್ತಂದ್ರೆ ಅಜ್ಜಿ ಮನೆಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ, ನಮಗೆ ವೆಯ್ಟ್ ಮಾಡ್ತಿದ್ರು ಗಾಡಿಯವರು ಅಂತ. ಬೇಗ ಬೇಗ ಮುಗಿಸ್ಕೊಂಡು ಇಲ್ಲೇ ಬಂದುಬಿಟ್ವಿ ನೋಡಿ. ಯಾವ ಸ್ಟೇಜಲ್ಲಿ ಯಾವ ಥರ ಆಗುತ್ತೆ, ಯಾವ ಇದ್ರಲ್ಲಿ ಇದಾಗುತ್ತೆ ಪ್ರೋಸೆಸ್, ಲಾಸ್ಟಿಗೆ ಇದು ಅಕ್ಕಿ ಯಾವ ಥರ ಆಗುತ್ತೆ, ನುಚ್ಚಿ ಯಾವ ಕಡೆ ಆಗುತ್ತೆ, ಅದೆಲ್ಲ ಸಪ್ರೇಟ್ ಮಾಡೋದೆಲ್ಲ ತೋರಿಸ್ತಾ ಇದ್ರು ಅಣ್ಣ. ನಮಗಂತೂ ಖುಷಿಯಾಯಿತು ನೋಡಿ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ, ಕಣ ಎಲ್ಲ ಇತ್ತು, ಅಲ್ಲೆಲ್ಲ ಆಟ ಆಡ್ತಾ ಇದ್ದು, ಕೋಳಿ ಜೊತೆ ಆಟಾಡ್ತಾ ಎಲ್ಲ ಎಂಜಾಯ್ ಮಾಡ್ತೀವಿ ಮಕ್ಕಳ ಜೊತೆ.
ಮಕ್ಕಳು ಹಾಲು ಕರೆಯೋದು ನೋಡ್ಬೇಕು ಅಂತ ನಮಗೋಸ್ಕರ ದೊಡ್ಡಮ್ಮನ ಅವಾಗ ಹಾಲು ಕರೆಯೋಕೆ ಮತ್ತೆ ಸ್ಟಾರ್ಟ್ ಮಾಡಿದ್ರಪ್ಪ, ಸಂಜೆ ಕರಿಬೇಕಿತ್ತು ಅವರು. ಅವರು ಮಕ್ಳಿಗೂ ತೋರ್ಸೋಕ್ಕೋಸ್ಕರ ಅವರು ಖುಷಿ ಪಡಲಿ ಅಂತ ಅವಾಗಲೇ ಅವ್ರಿಗೋಸ್ಕರ ಕರ್ಕೊಟ್ರು. ಅಜ್ಜಿ ಇಟ್ಕೊಂಡಿಲ್ವಾ ಕೈಯ? ಹೋಗ್ಬಿಟ್ಟೋಗಿ ನೀನು ಕೊಡು, ಇಟ್ಕೊಡು ಕೊಡು ಕೊಡು, ಇಟ್ಬಿಟ್ಟೋಗು ಇಟ್ಬಿಟ್ಟೋಗಿ ಹೋಗ್ಬಿಟ್ಟು ಬೇಗ ಬೇಗ ತಿನ್ನು. ಕಕ್ಕ ಆಗಿಲ್ಲ ಹೋಗೆ, ಕಕ್ಕ ಆಗಿಲ್ಲ ಹೋಗೆ. ಬೇಡ ಬಾ, ಮುಟ್ಟಂಗಿದ್ರೆ ಹೋಗಿ ಮುಟ್ಟೋಗ ಹಾಲು ಏನು ಕುಡಿಯಲ್ಲ. ನನ್ನ ಮಗಳು ಸಗಣಿ ಆಗಿದೆ ಅಂತ ಮುಟ್ತಾ ಇರಲಿಲ್ಲ, ಹಂಗೋ ದೊಡ್ಡ ಮಾಲ್ ತಗೊಂಡೋಗಿ ಅಂತ ಹೇಳಿದ್ರು. ನಾವು ಬೇಡ ಅಂತ ಹೇಳಿದ್ವಿ, ಸುಮ್ಮನೆ ಏನಕ್ಕೆ ವೇಸ್ಟ್ ಆಗುತ್ತೆ ಅಂತ. ಮತ್ತು ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಅಂದರೆ, ಕಡಿಯೋದೆಲ್ಲ ತೊಗೋಬೇಕು ಅಂದ್ಕೊಂಡ್ವಿ. ಆಗಲಿಲ್ಲ, ನೆಕ್ಸ್ಟ್ ಟೈಮ್ ನಾನು ನಿಮ್ಗೆ ತೋರಿಸ್ತೀನಿ. ಅಲ್ಲಿಂದ ನಾವು ಹೊರಟ್ಬಿಟ್ವಿ ಬೇಗ. ನಾನು ಅವ್ರು ವೇಟ್ ಮಾಡ್ತಿರೋ ಈ ರೀತಿ ನಮಗೆ ತುಂಬಾ ಖುಷಿ ಆಯ್ತು ಅಲ್ಲೆಲ್ಲ ಹೋಗಿ ಬಂದಿದ್ದು. ನಮಗಂತೂ ನೋಡಿ ತುಂಬ ಇಷ್ಟ ಆಯಿತು. ಈ ವಿಡಿಯೋಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀರಿ. ಮತ್ತು ನೋಡಿ ಸಾಗರಕಟ್ಟೆ ನಾನು ಸಂಜೆದು ಕ್ಲಿಪ್ಪಿಂಗ್ ಹಾಕ್ತೀನಿ ಅಂದರೆ ಎಷ್ಟು ಚೆನ್ನಾಗೆ ಸನ್ಸೆಟ್ ಎಲ್ಲ ಚೆನ್ನಾಗೆ ಫ್ರೆಶ್ ಗಾಳಿ ಬರುತ್ತೆ ಅಂತ ನೀವು ನೋಡ್ಬೋದು. ನೆಕ್ಸ್ಟ್ ಟೈಮ್ ಈ ಕಡೆ ಬಂದರೆ ನೀವು ಹೋಗಿ. ಮತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀರಿ. ಹಾಗೆ ಒಂದೆರಡು ನಾನು ಫೋಟೋಸ್ನ ಅಲ್ಲಿದ್ದು ಅಂದರೆ ಫೋಟೋಸ್ ಹಾಗೆ ಹಾಕಿದ್ದೀನಿ. ಮತ್ತು ಯಾರೂ ಸಿಗಲಿಲ್ಲ ಅಷ್ಟು ನಮಗೆ ಎಲ್ಲರದು ಫೋಟೋಸ್ ಹಾಕೋಕ್ಕೆ. ಹಾಗೆ ಅಕ್ಕ ಮತ್ತು ಅಣ್ಣ ಅವ್ರದ್ದು ವಿಡಿಯೋಸ್ ಫೋಟೋಸ್ ಹಾಕಿದ್ದೀನಿ. ಅವ್ರಿಗೂ ವಿಶಸ್ ಕಳಿಸಿ, ಅವ್ರ ಲೈಫ್ ಚೆನ್ನಾಗಿರಲಿ ಅಂತ. ಥ್ಯಾಂಕ್ ಯು, ಥ್ಯಾಂಕ್ಸ್ ವಾಚಿಂಗ್.